ನಮಸ್ಕಾರ ಚಿಗರಿ ಪ್ರಯಾಣಿಕರೇ, ಹುಬ್ಬಳ್ಳಿ ಧಾರವಾಡ ಬಿಆರ್ಟಿಯ ಚಿಗರಿ ಕಾರ್ಯಾಚರಣೆಯು 2018ರಿಂದ ಪ್ರಾರಂಭವಾಗಿ 2020ರಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಂಡು ತನ್ನ ವಿಶಿಷ್ಟ ಶೈಲಿಯಲ್ಲಿ ಪ್ರತ್ಯೇಕ ಕಾರಿಡಾರ್ ಅನ್ನು ಹೊಂದಿ ಹುಬ್ಬಳ್ಳಿ ಧಾರವಾಡಗಳ ನಡುವೆ ಕಾರ್ಯಾಚರಿಸುತ್ತಲಿದ್ದು ಸಾರ್ವಜನಿಕ ಪ್ರಯಾಣಿಕರ ಸಹಕಾರದೊಂದಿಗೆ ಭಾರತದಲ್ಲಿಯೇ ಅತ್ಯುತ್ತಮ ಸೇವೆ ಸಲ್ಲಿಸುವ ಯೋಜನೆ ಎಂದು ಹೆಸರು ಪಡೆದು ಒಟ್ಟು 4 ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಭಾಜನವಾಗಿದೆ. ಇದರ ಮೂಲ ಉದ್ದೇಶ ಅತಿ ಕಡಿಮೆ ಖರ್ಚಿನಲ್ಲಿ ಎಸಿ ಬಸ್ಸುಗಳಲ್ಲಿ ತ್ವರಿತವಾಗಿ ಸಾರ್ವಜನಿಕರನ್ನು ಹುಬ್ಬಳ್ಳಿ ಧಾರವಾಡಗಳ ಮಧ್ಯೆ ಪ್ರಯಾಣವನ್ನು ಒದಗಿಸುವುದು. ಇಂತಹ ಯೋಜನೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಾರ್ವಜನಿಕರು 100 ಬಸ್ಸುಗಳು ಸಂಚರಿಸುವುದಕ್ಕೆ ಅಷ್ಟೇ ಕಾರಿಡಾರು, ಮಿಶ್ರ ಪಥದಲ್ಲಿ ಲಕ್ಷಾನುಗಟ್ಟಲೆ ಸಾರ್ವಜನಿಕ ವಾಹನಗಳು ಸಂಚರಿಸುವುದಕ್ಕೂ ಅಷ್ಟೇ ಕಾರಿಡಾರು, ಇದು ಯಾವ ನ್ಯಾಯ? ಮತ್ತು ನಗರ ಪ್ರದೇಶಗಳಲ್ಲಿ ಲಘು ವಾಹನಗಳನ್ನು ಬಿಆರ್ಟಿಎಸ್ ಪಥದಲ್ಲಿ ಸಂಚರಿಸಲು ಅವಕಾಶ ಮಾಡಿಕೊಡಿ ಎಂಬ ಕೂಗು ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲು ಇಷ್ಟಪಡುತ್ತೇನೆ ವೀಕ್ಷಕರೇ. ಹಾಗೇನಾದರೂ ಈ ಕೂಗು ಹಾಗೆಯೇ ಮುಂದುವರೆದರೆ ಬಿಆರ್ಟಿಎಸ್ಸಿನ ಮೂಲ ಉದ್ದೇಶ ಈಡೇರುವುದಿಲ್ಲ. ಮೇಲಾಗಿ ಹುಬ್ಬಳ್ಳಿ ಧಾರವಾಡಗಳ ನಡುವೆ ಸಂಚರಿಸುವ ಸಾರ್ವಜನಿಕ ಪ್ರಯಾಣಿಕರ ಸಮಯ ವಿಳಂಬವಾಗುವುದು, ಜೊತೆಗೆ ಸಂಚಾರದ ವಿಶಿಷ್ಟತೆಯನ್ನು ಕಳೆದುಕೊಳ್ಳುವುದು ಎಂದರೆ ತಪ್ಪಾಗುವುದಿಲ್ಲ. ಆದುದರಿಂದ ಹುಬ್ಬಳ್ಳಿ ಧಾರವಾಡಗಳ ನಡುವೆ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಲು ಮತ್ತು ಸಾರ್ವಜನಿಕರು ತಮ್ಮ ತಮ್ಮ ವಾಹನಗಳನ್ನು ಬಿಟ್ಟು ಬಿಆರ್ಟಿಎಸ್ ಬಸ್ಸುಗಳಲ್ಲಿ ಸಂಚರಿಸಲೆಂದೇ 2012ರಲ್ಲಿ ಬಿಆರ್ಟಿಎಸ್ ಯೋಜನೆಯನ್ನು ಸರ್ಕಾರವು ಜಾರಿಗೆ ತಂದು ಅದು ಎಲ್ಲ ಮೂಲಸೌಕರ್ಯಗಳನ್ನು ಹೊಂದಿ 2018ರಿಂದ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಯಶಸ್ವಿಗೊಳಿಸಿದೆ. ಆದರೆ ಕರ್ನಾಟಕದಲ್ಲಿಯೇ ಬೆಂಗಳೂರನ್ನು ಬಿಟ್ಟರೆ ಅತಿ ದೊಡ್ಡ ಸಿಟಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ. ಧಾರವಾಡ ಶಿಕ್ಷಣಕ್ಕೆ ಹೆಸರಾದರೆ ಹುಬ್ಬಳ್ಳಿ ಉದ್ಯಮಕ್ಕೆ ಹೆಸರಾಗಿದೆ. ಇಂತಹ ಅವಳಿ ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗುವುದು ಸಹಜ ಅಲ್ಲವೇ? ಜೊತೆಗೆ ನಗರ ಪ್ರದೇಶಗಳಲ್ಲಿ ವಾಹನಗಳನ್ನು ಫುಟ್ಪಾತ್ಗಳಲ್ಲಿ ಹೊಂದಿಕೊಂಡು ಮಿಶ್ರ ಪಥದಲ್ಲಿಯೇ ಪಾರ್ಕ್ ಮಾಡುವುದರಿಂದಾಗಿ ಮತ್ತು ಸಾರ್ವಜನಿಕರನ್ನು ಕರೆದೊಯ್ಯುವ ಖಾಸಗಿ ವಾಹನಗಳು ಜಂಕ್ಷನ್ಗಳಲ್ಲಿಯೇ ಹೊಂದಿಕೊಂಡು ನಿಲುಗಡೆಗೊಳಿಸುವುದರಿಂದ ಮಿಶ್ರ ಪಥದಲ್ಲಿ ಸಂಚಾರದ ದಟ್ಟಣೆ ಹೆಚ್ಚಾಗಿರುವುದು ಕಂಡುಬಂದಿದೆಯೇ ಹೊರತಾಗಿ ಬಿಆರ್ಟಿಎಸ್ನಿಂದಲ್ಲ. ಹುಬ್ಬಳ್ಳಿ ಧಾರವಾಡಗಳ ನಡುವೆ ಈ ಬಿಆರ್ಟಿಎಸ್ ಚಿಗರಿ ಬಸ್ಸಿನಿಂದಾಗಿ ಸಾರ್ವಜನಿಕ ಪ್ರಯಾಣಿಕರಿಗೆ ಎಷ್ಟೊಂದು ಉಪಯೋಗವಾಗಿದೆ ಮತ್ತು ಬಿಆರ್ಟಿಎಸ್ಅನ್ನು ವಿರೋಧ ವ್ಯಕ್ತಪಡಿಸುವವರಿಗೆ ಏನೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದನ್ನು ಅವರ ಬಾಯಿಂದಲೇ ಕೇಳೋಣ. ಬನ್ನಿ ಮಿತ್ರರೇ. ಸರ್ವಿಸ್ ಎಷ್ಟು ವರ್ಷದಿಂದ ತಾವು ಯೂಸ್ ಮಾಡ್ತೀರಾ? 2 ವರ್ಷ ಮೇಲಿಂದ ಯೂಸ್ ಮಾಡುತ್ತೆ. ನಾನು ಡಾಕ್ಟರ್ ಆಕ್ಚುಲಿ, ಎಮರ್ಜೆನ್ಸಿ ಟೈಮ್ನಾಗೂ ಬೇಕಂದ್ರೆ ಚಿಗರಿಯಿಂದ ಹೋಗಿ 2-3 ಸಾರಿ ಪೇಷಂಟ್ ಸೇವ್ ಮಾಡಿದ್ದೆ ನಾನು. ಅಷ್ಟು ಫಾಸ್ಟ್ ಇದೆ ಸರ್ವಿಸ್. ಚಲೋ ಅದ ರೀ, ಫಾಸ್ಟ್ ಟ್ರಾವೆಲಿಂಗ್ ಭಾಳ ಯೂಸ್ ಆಗ್ತದೆ. ಇಲ್ಲ, ಅವ್ರು ಲೋಕಲ್ ಸರ್ ಬೈಕ್ ಎಲ್ಲ ಯೂಸ್ ಮಾಡ್ತಾರೆ, ಕಾರ್ ಯೂಸ್ ಮಾಡ್ತಾರೆ. ನಮ್ಮಂಥವರಿಗೆ ಬೈಕ್ ಇಲ್ಲ, ಕಾರ್ ಇಲ್ಲ, ಅವ್ರಿಗೆ ಬಸ್ಸೇ ಬೇಕು. ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ. ಚಲೋ ಇದೆ ಸರ್, ಚೆನ್ನಾಗಿದೆ. ನಾರ್ಮಲ್ ಬಸ್ಗಿಂತ ಬೇಗ ಹೋಗ್ತೀವಿ, ಟೈಮ್ ಸೇವ್ ಆಗುತ್ತೆ ನಮಗೆ. ವಿರೋಧವಾಗಿ ಮಾತನಾಡೋದಕ್ಕೆ ಬೆಸ್ಟ್ ಇದೆ ಅಂತ ಏನು ವಿರೋಧ ಮಾತಾಡೋ ಅವಶ್ಯಕತೆ ಏನಿದೆ? ಏನು ವಿರೋಧವಾಗಿ ಅಂದ್ರೆ ಅವ್ರಿಗೆ ಫ್ರೀ ಬಸ್ ಇದ್ರ ಸಂಬಂಧ ಹಂಗ ಇದು ಮಾಡ್ತಾರೆ ಅವ್ರು. ಇಲ್ಲ ಸರ್, ಬಸ್ನಿಂದ ಅನುಕೂಲ ಇದೆ. ನಮ್ಮ ಅಭಿಪ್ರಾಯ ಅಂತ ಒಳ್ಳೇದು. ಅವ್ರಿಗೆ ಇರ್ಬೇಕು ಸರ್, ಅದು ವಿರೋಧವಾಗಿ ನಮಗೆ ಫೆಸಿಲಿಟೀಸ್ ಚಲೋ ಇತ್ತು ಸರ್. ಅದು ನೆಗೆಟಿವಿಟಿ ಕೊಚ್ಚಿ ಆ ಪ್ರಾಪರ್ಲಿ ಯೂಸ್ ಕರೆಂಗೆ, ಟೈಮ್ ಪೇ ಯೂಸ್ ಕರೆಂಗೆ, ಆ ಥರ ಯಾವುದು ನೆಗೆಟಿವ್ ಕಂಡು ಬಂದಿಲ್ಲ. ಅವ್ರು ಯೂಸ್ ಮಾಡಿರೋಕ್ಕಿಲ್ಲ, ಅದಕ್ಕೆ ಅವ್ರು ಹಂಗೆ ಮಾತಾಡ್ತಾರ. ಬಟ್ ಇದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸಿಗೆ ಹೆವಿ ಯೂಸ್ ಆಗ್ತಿದೆ. ಇಷ್ಟು ಇಲ್ಲಿ ಸಿಟ್ಟಿಂಗ್ ಸಿಗ್ತದೆ, ಎ ಸಿ ಕೋಚ್ ಇದೆ. ಬಿಆರ್ಟಿಎಸ್ ಕಾರ್ಯಾಚರಣೆ ಬಗ್ಗೆ ತಮ್ಮ ಅಭಿಪ್ರಾಯ ಒಪಿನಿಯನ್ ಏನು ತಿಳಿಸ್ತೀರಾ? ಇದು ಜಲ್ದಿ ರೀಚ್ ಆಗ್ತದೆ, ಚೆನ್ನಾಗಿದೆ. ಆಕ್ಚುಲಿ ನಮ್ಗೆ ಗೊತ್ತೇ ಇರಲಿಲ್ಲ ಈ ಟಾಪಿಕ್ ಈ ನೇಮ್ ಅದ ಅಂತ ಹೇಳಿ. ಚೆನ್ನಾಗಿದೆ ಸರ್. ನೋಡಿ ಮಿತ್ರರೇ, ಬಿಆರ್ಟಿಎಸ್ ಚಿಗರಿ ಪ್ರಯಾಣ ಎಷ್ಟೊಂದು ಉಪಯೋಗವಾಗಿದೆ ಎಂಬುದನ್ನು ಚಿಗರಿ ಪ್ರಯಾಣಿಕರಿಂದಲೇ ಕೇಳಿದಿರಲ್ಲ. ಒಂದು ಸಾರ್ವಜನಿಕ ವಾಹನ 50 ವಾಹನಗಳ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವುದು, ಮತ್ತೇಕೆ ತಡ? ಬನ್ನಿ ಮಿತ್ರರೇ, ಹುಬ್ಬಳ್ಳಿ ಧಾರವಾಡಗಳ ಮಧ್ಯೆ ಸ್ವಂತ ವಾಹನವನ್ನು ತ್ಯಜಿಸಿ ಸಾರ್ವಜನಿಕ ವಾಹನಗಳಲ್ಲಿ ಸಂಚಾರ ಮಾಡಿ ಸಂಚಾರ ದಟ್ಟಣೆಯನ್ನು ನಿವಾರಿಸೋಣ ಮತ್ತು ಪರಿಸರ ಮಾಲಿನ್ಯವನ್ನು ಉಳಿಸೋಣ. ಧನ್ಯವಾದಗಳು.